ಈ ನಡುವೆ ಪ್ಯಾಲಿಸ್ತೀನ್ ಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿರೋಧವನ್ನ ವ್ಯಕ್ತಪಡಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಮಾಸರು ಉಗ್ರವಾದಿಗಳು, ಪ್ಯಾಲಿಸ್ತೀನ್ ನಾಗರಿಕರಲ್ಲ. ಇದನ್ನ ಕಾಂಗ್ರೆಸ್ ಮರೆಮಾಚೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಪ್ಯಾಲಿಸ್ತೀನ್ ಭಯೋತ್ಪಾದಕರಿಗೆ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇದೆ. ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣ ಅತ್ಯಂತ ದೊಡ್ಡ ದುರಂತ ಅಂತ ಟೀಕೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಅಂತಾರಾಷ್ಟ್ರೀಯ ಮಟ್ಟ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮಾಯಕರ ಮೇಲೆ ಟೆರರಿಸ್ಟ್ ಆಕ್ಟ್ ಅದು. ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡುವೆ ಭಾಳ ವರ್ಷದ ಒಂದು ಸಂಘರ್ಷ ಇದೆ. ಆದರೆ ಈಗಿರುವಂಥದ್ದು ಪ್ಯಾಲೆಸ್ಟೈನಲ್ಲಿರುವಂಥ ಟೆರರಿಸ್ಟರ್ ಹಮಾಸ್. ಹಮಾಸ್ ಆರ್ ನಾಟ್ ಅಫಿಷಿಯಲ್ ಪ್ಯಾಲೆಸ್ಟೈನ್ಸ್ ಅಲ್ಲ. ಅದನ್ನು ಕಾಂಗ್ರೆಸ್ ಮರೆ ಮಾಸ್ತಾ ಇದೆ. ಪ್ಯಾಲೆಸ್ಟೈನ್ದಲ್ಲಿರುವಂಥ ಟೆರರಿಸ್ಟ್ಗೆ ಇವರು ಬೆಂಬಲ ಕೊಟ್ಟಂತಾಗಿದೆ ಕಾಂಗ್ರೆಸ್ನವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಟೆರರಿಸ್ಟ್ಗಳು ಒಂದೇ. ಇವತ್ತು ಅಮಾಯಕ ಜನ, ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು, ವಯೋವೃದ್ಧರು, ಸಿವಿಲಿಯನ್ಸು ಎಲ್ಲೆಲ್ಲಿದ್ದಾರಲ್ಲಿ ನೀವು ನೇರವಾಗಿ ಬಾಂಬ್ ಡಾಲಿ ಮಾಡಿದರೆ ಯಾವುದೇ ಸಮಾಜ ಒಪ್ಪಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ಮತ್ತೆ ತುಷ್ಟೀಕರಣ ರಾಜಕಾರಣಕ್ಕೆ ಈ ಥರ ಹೇಳಿಕೆ ಕೊಡ್ತಾರೆ, ಭಾಳ ದೊಡ್ಡ ದುರ್ದೈವ.